हिंदू कण्डिगे काणदे यारिगू गोचार आगदे केरपेटे तालूकु अल्ली मूरु ऊरुगळु ओंदोंदु जयंती ओंदु संगापुर ऊर अंबिगढ़ ಈ ಮೂರು ಒಂದೇ ರೀತಿಯಲ್ಲಿ ಹೆಸರುಗಳನ್ನು ಇವತ್ತು ಬೋರ್ಡ್ಗಳಲ್ಲಿ ನೋಡ್ತಾ ಬಂದೆ ಅದರ ಜೊತೆಗೆ ಮೂರು ಜನ ಸಂತರು ಒಂದು ಮಾದೇಶ್ವರರು ಇನ್ನೊಂದು ಸ್ವತಂತ್ರ ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡಿದ್ದು ಇನ್ನೊಂದು ಸಂಗಮೇಶ್ವರರು ಈ ಮೂರು ಜನ ತಪಸ್ವಿಗಳು ಪುಣ್ಯಭೂಮಿ ಲಕ್ಷ್ಮಣ ತೀರ್ಥ ಹೇಮಾವತಿ ಕಾವೇರಿ ಈ ಮೂರು ನದಿಗಳು ಒಂದು ಕಡೆ ಸೇರುವಂತದ್ದು ಕೆಲವೊಂದು ಕಡೆ ಸಂಗಮ ಅಂತ ಹೇಳ್ತೀವಿ ಅಲ್ಲಿ ಒಂದು ನದಿ ಸೇರ್ತಾ ಇದೆ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಅಂದ್ರೆ ಒಳಗಡೆ ಅದು ಕಾಣಲ್ಲ ಕಣ್ಣಿಗೆ ಅದು ಸೇರ್ತಾ ಇದೆ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣಲ್ಲ ಆದ್ರೆ ಈ ಒಂದು ಅಂಬಿಗರಲ್ಲಿ ಮೂರು ನದಿಗಳನ್ನ ನೋಡುವಂತ ಪ್ರತಿಯೊಬ್ಬರಿಗೂ ಅವಕಾಶಗಳು ಇದೆ ಹಾಗಾಗಿ ಈ ಪರಮ ಪೂಜ್ಯ ಜಗದ್ಗುರು ಹೇಳಿದಂಗೆ ಅದಮೂರು ಇವತ್ತು ಭೂಶುದ್ಧೀಕರಣ ಜಲಶುದ್ಧೀಕರಣಗಳನ್ನೆಲ್ಲ ಮಾಡಿ ಅಷ್ಟ ದಿಕ್ಪಾಲಕರನ್ನ ಪೂಜೆಯನ್ನ ಮಾಡಿ ದಿಕ್ಕುಗಳನ್ನ ಪೂಜೆ ಮಾಡಿ ಕುಂಭಮೇಳ ಏನು ನಾವು ಎಷ್ಟು ಪ್ರಾಂತ್ಯವನ್ನ ತಗೊಂಡಿದ್ದೀವಿ ಅಷ್ಟು ಪ್ರಾಂತ್ಯದ ದಿಕ್ಕುಗಳನ್ನೆಲ್ಲ ಪೂಜೆ ಮಾಡಿ ಅದು ದೈವಿ ಜಾಗವನ್ನಾಗಿ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ಸಂಜೆ ನಾರಾಯಣ ಗೌಡರು ಮತ್ತು ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರುಗಳು ಅದನ್ನ ನಿರ್ವಹಣೆಯನ್ನ ಮಾಡುವಂತ ಕೆಲಸ ಬಂದಿದೆ ನಾಳೆ ಬೆಳಗ್ಗೆ ದೇವಾಲಯದ ಪ್ರವೇಶ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಆಗಿರೋದ್ರಿಂದ ದೇವಾಲಯ ಪ್ರವೇಶವನ್ನ ಅದರ ಒಂದು ಪರಿಶ್ರಮದಿಂದ ನಮ್ಮ ಸಣ್ಣಸ್ವಾಮಿಗಳು ಇದರಲ್ಲಿ ಅದು ಅವರು ಒಂದು ದೇವಸ್ಥಾನವನ್ನ ಇಡಿ ದಾನಿಗಳು ಮತ್ತು ನಾರಾಯಣ ಗೌಡರು ಸಹಕಾರವನ್ನು ಮಾಡಿ ಒಂದು ದೇವಾಲಯ ನಿರ್ಮಾಣ ಆಗಿದೆ ದೇವಾಲಯ ಪ್ರವೇಶ ಹಾಗೂ ದೇವರ ಪ್ರತಿಷ್ಠಾಪನೆ ಪೂಜ್ಯರು ಹೇಳಿದಂಗೆ 14ನೇ ತಾರೀಕು ಅದು ಉದ್ಘಾಟನೆ ಲೋಕಾರ್ಪಣೆ ಆಗ್ತಾ ಇದೆ ಹಾಗೆ 14ನೇ ತಾರೀಕು ಸಾಯಂಕಾಲನೇ ಕುಂಭಮೇಳದ ಪೂಜಾ ಪ್ರಾರಂಭಗಳು ಆಗ್ತವೆ 15 ಸಂಜೆ 16 ಬೆಳಗ್ಗೆವರೆಗೂ ಪೂರ್ಣಾವತಿ 8 ವರೆಗೆ ಇದೆ ಆ 8 ವರೆಗೆ ಪೂರ್ಣಾವತಿ ಆದ ತಕ್ಷಣ ಎಲ್ಲ ಸಾಧುರು ವಿಜೃಂಭಣೆಯಿಂದ ಸಂಭ್ರಮದಿಂದ ಆ ಕಳಸವನ್ನ ಕುಂಭವನ್ನ ತಗೊಂಡು ಬಂದು ನೀರಲ್ಲಿ ಆ ಕುಂಭವನ್ನ ಮುಳುಗಿಸಿ ಆವಾಗ ಎಲ್ಲರೂ ಸಾಧು ಸಂತರು ಸ್ನಾನ ಮಾಡುವಂತ ಒಂದು ವಿಶೇಷವಾದಂತ ಗಳಿಗೆ ಅದು ಅದಕ್ಕೆ ಒಂದು ಮೇಳ ಅಂತ ಕರೀತೀವಿ ನಾವು ಯಾವ ಮೇಳ ಅಂತಂದ್ರೆ ಒಂದ ಕಡೆ ಜನರು ಕೂಡೋದಕ್ಕೂ ಒಂದು ಮೇಳ ಅಂತ ಕರೀತೀವಿ ಸಾಧು ಸಂತರು ಮಹಂತರು ಎಲ್ಲರೂ ಒಂದು ಕಡೆ ಸೇರುವಂತದ್ದು ಏನು ವಿಶೇಷತೆ ಅಂತ ಅಂದ್ರೆ ಆ ಕಳಸವನ್ನ ಕುಂಭೇಶ್ವರ ಅಂತ ಕರೀತೀವಿ ನಾವು ಆ ಕುಂಭೇಶ್ವರ ಅನ್ನೋ ಒಂದು ಕಳಸವನ್ನ ಸ್ಥಾಪನೆ ಮಾಡಿ ಆ ಕಳಸವನ್ನ ಯಾಕೆ ಸ್ಥಾಪನೆ ಮಾಡ್ತೀವಿ ಅಂತ ಅಂದ್ರೆ ಈ ರಾಷ್ಟ್ರ ಮತ್ತು ರಾಜ್ಯಗಳು ಸಮೃದ್ಧಿಯಿಂದ ಇರಲಿ ರೋಗ ರುಜಿನಗಳು ಬಾರದಂತೆ ಇರಲಿ ಇದು ಸಮೃದ್ಧಿಯಿಂದ ಇರಲಿಕ್ಕಾಗಿ ನಾಡಿನ ರಾಷ್ಟ್ರದ ಕಲ್ಯಾಣಕ್ಕಾಗಿ ಮಾಡುವಂತ ಒಂದು ವಿಶೇಷವಾದಂತ ಕುಂಭೋದಕ ಕಳಸವನ್ನ ಸ್ಥಾಪನೆ ಮಾಡ್ತೀವಿ ಆ ಸ್ಥಾಪನೆ ಮಾಡಿದ ತಕ್ಷಣ ಅದರ ಜೊತೆಗೆ ಒಂದು ನಾಲ್ಕು ಯಾರು ಪೂಜ್ಯರು ಪರಮ ಪೂಜ್ಯ ಸುತ್ತೂರು ಜಗದ್ಗುರು ಚುಂಚನಗಿರಿ ಜಗದ್ಗುರು ಎಲ್ಲರೂ ಒಂದು ಕುಂಭಗಳನ್ನ ಹಿಡ್ಕೊಂಡು ನದಿಯ ತೀರದಲ್ಲಿ ಹೋಗಿ ಆ ಮುಹೂರ್ತದ ಪ್ರಕಾರದಲ್ಲಿ ಆ ಕಳಸದ ಮುಖಾಂತರನೇ ಮುಳುಗಿ ಹೇಳುವಂಥದ್ದು ಇದೆಯಲ್ಲ ಅದಕ್ಕೆ ಕುಂಭಸ್ಥಾನ ಪುಣ್ಯಸ್ಥಾನ ಅಂತ ಕರೀತೀವಿ ಅದರ ಜೊತೆಗೆ ವಿಶೇಷತೆ ಏನಂತ ಅಂದ್ರೆ ಕುಂಭಮೇಳದಲ್ಲಿ ಎಲ್ಲದೂ ವಿಶೇಷವಾಗಿ ಸಾಧು ಸಂತರು ಒಂದು ವರ್ಷಗಟ್ಟಲೆ ಅನುಷ್ಠಾನ ಮಾಡಿರ್ತಾರಲ್ಲ ಆ ಅನುಷ್ಠಾನವನ್ನು ವಿಸರ್ಜನೆ ಮಾಡುವಂಥದ್ದು ವಿಶೇಷ ಆ ವಿಸರ್ಜನೆ ಆಗಿದ್ದು ಎಲ್ಲ ಮಂಗಳಕರವಾದಂಥ ಕುಂಭೋದಕ ಕಳಸಸ್ಥಾನ ಕಳಸದ ನೀರು ಮತ್ತು ಸಾಧು ಸಂತರು ಅವರು ಅನುಷ್ಠಾನ ಮಾಡಿದ ತಪಸ್ಸಿನ ಶಕ್ತಿಯೆಲ್ಲ ವಿಸರ್ಜನೆ ಈಗ ಒಂದು ಹಾವು ತನ್ನ ಪರ್ದೆಯನ್ನು ಅದರದು ನಿರ್ದಿಷ್ಟ ಅವಧಿಯಲ್ಲಿ ಆದಮೇಲೆ ಪರ್ದೆಯನ್ನು ಹೇಗೆ ಕಳ್ಕೊಳ್ತದೋ ಹಾಗೆ ಸನ್ಯಾಸಿಗಳು ಸಂಪಾದನೆ ಮಾಡಿದ್ದು ಯಾರಿಗೆ ಅಂತಂದರೆ ಲೋಕಕ್ಕಾಗಿ ಸಮಾಜಕ್ಕಾಗಿ ಅವರು ಸಂಪಾದನೆ ಮಾಡಿದ್ದು ಯಾವುದಪ್ಪ ಅಂತಂದರೆ ತಪಸ್ಸು ಅನುಷ್ಠಾನ ಶಕ್ತಿ ಆ ಶಕ್ತಿಗಳನ್ನೆಲ್ಲ ಸಾರ್ವಜನಿಕರಿಗಾಗಿ ಕಲ್ಯಾಣ ಆಗಲಿ ಅಂತ ವಿಸರ್ಜನೆ ಮಾಡುವಂಥ ಒಂದು ವಿಶೇಷತೆ ಆ ಒಂದು ಮಂಗಳ ಸ್ಥಾನವನ್ನು ಅಲ್ಲಿ ಅವತ್ತು 16ನೇ ತಾರೀಕು ಎಲ್ಲ ಅನೇಕ ನಾಡಿನ ರಾಷ್ಟ್ರದ ಉದ್ದಗಲಕ್ಕೂ ಅನೇಕ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲರಿಗೂ ಭಕ್ತಾದಿಗಳು ಏನೋ ಇಷ್ಟೇ ಇಂಥ ಒಂದು ಅವಕಾಶವನ್ನು ಯಾರೂ ಕಳ್ಕೋಬೇಡಿ ಯಾಕೆಂದರೆ ಪ್ರಯಾಗಗೋ ಇಲ್ಲ ವಾರಣಾಸಿಗೋ ಹೋಗ್ಬೇಕಂದ್ರೆ ಬಹಳ ಕಷ್ಟ ನಿಮ್ಮ ಭಾಗದಲ್ಲಿ ನಿಮ್ಮ ನಾಡಲ್ಲಿ ಆಗ್ತಾ ಇದೆ ಅಂತಂದ್ರೆ ನೀವು ಪಡ್ಕೊಳ್ಳಿಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ತಾವೇ ಕಳ್ಕೊಂಡಂಗೆ ಇದು ವಿಶೇಷವಾಗಿ ಕವಿರತ್ನ ಕಾಳಿದಾಸ ಹೇಳಿದಂಗೂ ಗಂಗಾ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಚುಂಬನಂ ಕೋಟಿ ತೀರ್ಥಂಚ ಸಂಭೋಗಂ ಮೋಕ್ಷ ಸಾಧಕಂ ಅಂತ ಹೇಳ್ತಾರೆ ಹಾಗೆ ಏನು ಈ ಕುಂಭದ ಸ್ಥಾನದಿಂದ ಅಂತಂದ್ರೆ
ಯಾರು ಈ ಕುಂಭಸ್ನಾನವನ್ನು ಮಾಡ್ತಾರೋ ದರ್ಶನ ಮಾಡ್ತಾರೋ ಈ ಮೂರು ನದಿಗಳ ದರ್ಶನ ಮಾಡ್ತಾರೋ ದರ್ಶನಂ ಪುಣ್ಯಂ ಪುಣ್ಯ ಲಭಿಸುತ್ತದೆ ಅಂತ ಹೇಳಿ ಮುಟ್ಟಿ ನಮಸ್ಕಾರ ಮಾಡ್ತಾರೋ ಸ್ಪರ್ಶನಂ ಪಾಪನಾಶನಂ ಅರ್ಘ್ಯ ಎಲ್ಲ ಬಿಡ್ತಾರೆ ಬಹಳಷ್ಟು ಜನ ತುಟಿಗೆ ನೀರು ಸೋಕ್ಸಿ ಹಾಗೆ ಚುಂಬನ ಕೋಟಿ ಕೀರ್ತಂಚ ಕೋಟಿ ತೀರ್ಥವನ್ನು ಪಡೆದಷ್ಟು ಪುಣ್ಯ ಬರುತ್ತದೆ ಮೂರು ಸಲ ಮುಳುಗಿ ಹೇಳ್ತೀವಲ್ಲ ಸಂಭೋಗಂ ಮೋಕ್ಷ ಸಾಧಕಂ ಅಂತ ಹೇಳ್ತಾರೆ ಅಂತ ಮೋಕ್ಷ ಸಾಧನೆಯ ಸ್ಥಾನ ಯಾವುದಾದ್ರಿದ್ರೆ ಅದು ತುಂಬ ಮೇಳದ ಸ್ಥಾನ ಅದನ್ನು ಎಲ್ಲರೂ ಅನುಭವಿಸಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ಜನತೆಗೆ ತಿಳಿಸಲಿಕ್ಕೆ ಬಯಸ್ತೀನಿ